ಈ ಶುಭವಸರದ ಗಳಿಗೆಯಲ್ಲಿ ನಿಮ್ಮ ಸಾಧನೆಯ ಹಾದಿಯ ಕುರಿತಾದ ಒಂದು ಪುಟ್ಟ ಪರಿಚಯ ಧ್ವನಿ ಮುದ್ರಿಕೆಯಲ್ಲಿ. ವಿಶ್ವ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಬೆಂಗಳೂರು ಆಯೋಜನೆಯ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಕುಂದಾಪುರ ಕನ್ನಡ ಹಬ್ಬ ವೇದಿಕೆಯಲ್ಲಿ ಸಿನಿ ನಿರ್ದೇಶಕ ಸ್ವರ ಸಂಯೋಜಕ ಶ್ರೀಯುತ ರವಿ ಬಸ್ರೂರ್ ಅವರಿಗೆ ಊರ ಗೌರವ ಸಲ್ಲಿಸುತ್ತಾ ಅವರ ಕುರಿತಾಗಿ ಹತ್ತಾರು ಪ್ರೀತಿಯ ಮಾತುಗಳು. ಬಸ್ರೂರು ಎಂಬ ಗುಬ್ಬಿಗೂಡಿನ ಗಾತ್ರದ ಊರಿನ ಸಾಮಾನ್ಯ ಕುಟುಂಬದ ಯುವಕನೊಬ್ಬನ ಸಾಧನೆಯ ಸದ್ದನ್ನು ಜಗತ್ತು ಕೇಳಿಸಿಕೊಳ್ಳುತ್ತದೆ. ಆ ಯುವಕನ ಪ್ರತಿಭೆಗೆ ಎದೆ ಬಿರಿದು ಸಲಾಮು ಹೊಡೆಯುತ್ತದೆ ಎನ್ನುವ ಯಶೋಗಾಥೆಯನ್ನು ನಿಮಗೆ ಹೇಳುತ್ತೇನೆ ಎಂದರೆ ಇದು ಯಾವುದೋ ಕಾಲ್ಪನಿಕ ಕಥೆ ಅನಿಸುತ್ತದೆ. ಇದು ಕೂತು ಬರದ ಕಥೆಯಲ್ಲ. ಕಡಲೂರಿನ ಹುಡುಗನೊಬ್ಬ ಅವಮಾನ, ಕಣ್ಣೀರು ಹಾಗೂ ಕಡಲು ತುಂಬುವಷ್ಟು ಛಲ ಎರಡನ್ನೂ ತನ್ನ ಕಣ್ಣಾಲಿಯ ಒಳಗಡೆ ತುಂಬಿಕೊಂಡು ಸಾಧನೆಯ ಗೌರಿ ಶಿಖರ ಏರಿ ನಿಂತು ನಕ್ಕ ನೈಜ ಬದುಕಿನ ಚಿತ್ರಣವಿದು. ಹೆಸರು ರವಿ ಬಸ್ರೂರು, ಕನ್ನಡಿಗರ ಬಹುದೊಡ್ಡ ಹೆಮ್ಮೆ. ರೇಡಿಯೋ ಜಗತ್ತಿಗೆ ಸಾವಿರಾರು ಜಿಂಗಲ್ಸ್ಗಳನ್ನು ಕೊಟ್ಟ ರವಿ ಬಸ್ರೂರ್ ಅಲ್ಲಿಗೆ ತಮ್ಮನ್ನ ಸೀಮಿತಗೊಳಿಸಿಕೊಳ್ಳಿಲ್ಲ. ಕುಂದಾಪುರ ಕನ್ನಡದಲ್ಲಿ ಪಣಕ್ ಮಕ್ಕಳ ಆಲ್ಬಮ್ ಹಾಡುಗಳೊಂದಿಗೆ ಮತ್ತೊಂದು ತಿರುವು ಪಡೆದುಕೊಂಡ ರವಿ ಬಸ್ರೂರ್ ಬದುಕಿನಲ್ಲಿ ಉಗ್ರಂ ಸಿನಿಮಾದ ಯಶಸ್ಸಿನೊಂದಿಗೆ ಸಂಗೀತದ ಅಬ್ಬರ ಹಾಗೂ ಅದ್ಭುತಗಳು ಸೃಷ್ಟಿಯಾಗುತ್ತಲೇ ಬಂದವು. KGF ಕೋಟೆಯಲ್ಲಿ ಅಪ್ಪಟ ಚಿನ್ನ ಬೆಳೆಯುವುದರ ಜೊತೆಗೆ ಬಾಲಿವುಡ್ನ ಸಲ್ಮಾನ್ ಖಾನ್, ಅಜಯ್ ದೇವಗನ್, ತೆಲುಗಿನ ಪ್ರಭಾಸ ಸಿನಿಮಾಗಳಿಗೆ ಸಂಗೀತ ಸಂಯೋಜನೆ ಮಾಡುವವರೆಗೆ ನಮ್ಮ ರವಿ ಬಸ್ರೂರು ಬೆಳೆದು ನಿಲ್ತಾರೆ. ಹೀಗೆಲ್ಲ ಚಿನ್ನವಾದರೂ ಕೂಡ ರವಿ ಬಸ್ರೂರು ಎದೆಯ ನಡುಮನೆಯಲ್ಲಿ ಅಬ್ಬಿ ಭಾಷೆಯ ಹಾಲುಗಲ್ಲದ ಲಾಲಿ ಇಂದಿಗೂ ಹಾಗೆಯೇ ಇದೆ. ಹೀಗೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದರೂ ಸಹ ಗರ್ಗರ್ ಮಂಡ್ಲ, ಬಿಲಿಂಡರ್, ಕಟಕ, ಗಿರ್ಮಿಟ್ ಹಾಗೂ ಕಡಲ್ ತರಹದ ಊರ ಮಣ್ಣ ಘಮದ ಸಿನಿಮಾಗಳನ್ನು ನಿರ್ದೇಶಿಸುವುದರ ಜೊತೆಗೆ ಕುಂದಾಪುರ ಕನ್ನಡದಲ್ಲಿ ಶತಕುಂದ ಪದ್ಯಗಳು ಪ್ರಯತ್ನ ಜಾರಿಯಲ್ಲಿರುವುದು ಅಭಿನಂದನೀಯ ವಿಚಾರ. ಬೆಂಗಳೂರು, ಮುಂಬೈ, ಚೆನ್ನೈಯಂತಹ ದೊಡ್ಡ ಊರುಗಳಿಗೆ ಸೀಮಿತವಾಗಿದ್ದ ಸಂಗೀತ ಸಂಯೋಜನೆಯ ಸಕಲ ಕಾರ್ಯಗಳಿಗೆ ಸಂಬಂಧಪಟ್ಟ ಸುಸಜ್ಜಿತ ಸ್ಟುಡಿಯೋವೊಂದನ್ನು ರವಿ ಬಸ್ರೂರ್ ತನ್ನ ಹುಟ್ಟೂರಿನಲ್ಲಿ ಕಟ್ಟಿಕೊಂಡಿದ್ದಾರೆ. ರವಿ ಬಸ್ರೂರ್ ತಾನೂ ಬೆಳೆಯುತ್ತಾ ಯುವ ಪ್ರತಿಭೆಗಳನ್ನು ಬೆಳೆಸುವ ಪರಿಪಾಠ ಇಂದಿಗೂ ಮುಂದುವರೆದಿದೆ. ಈ ಸರಳತೆ ಹಾಗೂ ಸಹೃದಯತೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಸಮಸ್ತ ಕುಂದಾಪುರ ಕನ್ನಡಿಗರ ಪರವಾಗಿ ನಮ್ಮ ಎದೆ ತಟ್ಟಿ ಹೇಳುವ ಹೆಮ್ಮೆ ರವಿ ಬಸ್ರೂರ್ ಅವರಿಗೆ ಕುಂದಾಪುರ ಕನ್ನಡ ಹಬ್ಬದ ಈ ಶುಭವಸರದ ಗಳಿಗೆಯಲ್ಲಿ ಸಮಸ್ತ ಕನ್ನಡಿಗರ ಪರವಾಗಿ ಊರ ಗೌರವ ದಯಮಾಡಿ ಒಪ್ಪಿಸಿಕೊಳ್ಳಿ.